ಹಲೋ ಎವ್ರಿವನ್, ವೆಲ್ಕಮ್ ಟು ಸಕತ್ ಮೂವೀಸ್. ಸಿನಿಮಾ ಓಪನ್ ಆದರೆ ಒಂದು ಹ್ಯೂಮನ್ ರೀಪಾಪ್ಯುಲೇಷನ್ ಸೆಂಟರನ್ನು ತೋರಿಸಲಾಗುತ್ತೆ. ಅಲ್ಲಿ ಟೋಟಲ್ ಆಗಿ 63,000 ಹ್ಯೂಮನ್ ಎಂಬ್ರಿಯೋಸ್ ಇರ್ತವೆ. ಅಲ್ಲಿರುವಂಥ ಮಷಿನ್ಗಳು ಆಟೋಮೆಟಿಕ್ ಆಗಿ ಒಂದು ರೋಬೋಟನ್ನು ಕ್ರಿಯೇಟ್ ಮಾಡ್ತವೆ. ಅಲ್ಲಿಂದ ಆ ರೋಬೋಟ್ ಹ್ಯೂಮನ್ ಎಂಬ್ರಿಯೋಸ್ ಇರುವಂತಹ ರೂಮ್ಗೆ ಹೋಗುತ್ತೆ. ಅದು ಅಲ್ಲಿರುವಂತಹ ಹ್ಯೂಮನ್ ಎಂಬ್ರಿಯೋ ಒಂದನ್ನು ತೆಗೆದುಕೊಂಡು ಆರ್ಟಿಫಿಷಿಯಲ್ ಇನ್ಕ್ಯುಬೇಷನ್ಗೆ ಅಟ್ಯಾಚ್ ಮಾಡುತ್ತೆ. ಈಗ ಆ ಎಂಬ್ರಿಯೋ ಬೇಬಿಯಾಗಿ ಡೆವಲಪ್ ಆಗೋದಕ್ಕೆ ಶುರುವಾಗುತ್ತೆ ಮತ್ತು ಅದಕ್ಕೆ 24 ಗಂಟೆಗಳ ಟೈಮ್ ಹಿಡಿಯುತ್ತೆ. ಅಸಲಿಗೆ ಈ ಪ್ರಪಂಚದಲ್ಲಿರುವ ಮನುಷ್ಯ ಸಂತತಿ ಎಲ್ಲವೂ ಕೂಡ ಪ್ರೆಸೆಂಟ್ ಸರ್ವನಾಶವಾಗಿ ಹೋಗಿರುತ್ತೆ. ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಕೂಡ ಇರೋದಿಲ್ಲ. ಈ ತರದ ಸಿಚುಯೇಷನ್ ಮುಂದೆ ಎದುರಾಗಬಹುದು ಅನ್ನೋ ಕಾರಣದಿಂದಾನೆ ಈ ತರದ ಸೆಟಪ್ ಒಂದನ್ನ ಮನುಷ್ಯರು ತುಂಬಾ ವರ್ಷಗಳ ಹಿಂದೆ ರೆಡಿ ಮಾಡಿ ಬಿಟ್ಟು ಹೋಗಿರ್ತಾರೆ. ಈಗ ಆ ಫೆಸಿಲಿಟಿ ಆಟೋಮೆಟಿಕ್ ಆಗಿ ಫಂಕ್ಷನ್ ಆಗತೊಡಗುತ್ತೆ. 24 hours ನಂತರ ಆ ಹ್ಯೂಮನ್ ಎಂಬ್ರಿಯೋ ಮಗುವಾಗಿ ಜನ್ಮ ತಾಳುತ್ತೆ. ಅಲ್ಲಿಂದ ಆ ಮಗುವನ್ನ ಆ ಮದರ್ ರೋಬೋಟ್ ಬೆಳೆಸತೊಡಗುತ್ತೆ. ಆ ಮಗು ಅಳಬೇಕಾದ್ರೆ ಅದನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಸಾಂಗ್ಸ್ ಅನ್ನ ಪ್ಲೇ ಮಾಡುತ್ತೆ. ಆಡ್ಕೊಳ್ಳೋದಕ್ಕಂತಲೇ ಒಂದಷ್ಟು ಸಾಮಾನುಗಳನ್ನ ಅದಕ್ಕೆ ಕೊಡ್ತಾ ಹೋಗುತ್ತೆ. ಆ ರೋಬೋಟ್ ಆ ಮಗುವನ್ನ ತನ್ನ ಸ್ವಂತ ಮಗುವಿನ ಹಾಗೆ ಬೆಳೆಸ್ತಾ ಹೋಗುತ್ತೆ. ಹೀಗೆ ಆ ಮಗು ರೀಪಾಪ್ಯುಲೇಷನ್ ಫೆಸಿಲಿಟಿನಲ್ಲಿ ಬೆಳೀತಾ ಹೋಗುತ್ತೆ. ಒಂದಿನ ಆ ಮಗು ತನ್ನ ಮದರ್ ರೋಬೋಟ್ ಅನ್ನ ಅಮ್ಮ ನನ್ನ ಜೊತೆ ಆಟ ಆಡ್ಕೊಳ್ಳೋದಕ್ಕಂತ ಯಾರೂ ಇಲ್ವಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಮದರ್ ರೋಬೋಟ್ ಹೇಳುತ್ತೆ, ನಿನ್ ತರನೆ ಇಲ್ಲಿ ತುಂಬಾ ಮಕ್ಕಳು ಇರ್ತಾ ಇದ್ರು, ಆದ್ರೆ ಅವರೆಲ್ಲರೂ ಕೂಡ ಕಾಯಿಲೆ ಬಂದು ಸತ್ತೋದ್ರು ಅಂತ ಹೇಳ್ತಾಳೆ. ಆನಂತರ ಮದರ್ ರೋಬೋಟ್ ಆ ಎಂಬ್ರಿಯೋಸ್ ಇರುವಂತ ರೂಮ್ಗೆ ಮಗಳನ್ನ ಕರೆದುಕೊಂಡು ಹೋಗ್ತಾಳೆ. ಅಲ್ಲಿರುವಂತಹ ಹ್ಯೂಮನ್ ಎಂಬ್ರಿಯೋಸ್ ಅನ್ನ ತೋರಿಸಿ, ಇವರೆಲ್ಲರೂ ಕೂಡ ನಿನ್ನ ಬ್ರದರ್ಸ್ ಮತ್ತು ಸಿಸ್ಟರ್ಸ್, ಒಂದಿನ ಬರುತ್ತೆ ಅವತ್ ನೀನು ಈ ಎಲ್ಲ ಬ್ರದರ್ಸ್ ಮತ್ತು ಸಿಸ್ಟರ್ ಜೊತೆ ನೀನು ತುಂಬಾ ಸಂತೋಷವಾಗಿರ್ತೀಯ ಅಂತ ಹೇಳುತ್ತೆ. ಅದಕ್ಕೆ ಡಾಕ್ಟರ್ ಕೇಳ್ತಾಳೆ, ಹಾಗಾದ್ರೆ ಇವರೆಲ್ಲ ಯಾಕೆ ನನ್ನ ಜೊತೆಲೇ ಉಠ್ಲಿಲ್ಲ ಅಂತ. ಅದಕ್ಕೆ ಮದರ್, ನನಗೆ ಮಕ್ಕಳನ್ನ ಬೆಳೆಸೋದಿಕ್ಕೆ ಆ ಟೈಮಲ್ಲಿ ನನಗೆ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಸೀನ್ ಕಟ್ ಆದ್ರೆ ಜಗತ್ತಿನಲ್ಲಿ ಮಾನವ ಸಂತತಿ ಎಲ್ಲವೂ ನಾಶವಾದ 35 ವರ್ಷಗಳ ನಂತರ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ತೋರಿಸಲಾಗುತ್ತೆ. ಪ್ರೆಸೆಂಟ್ ಡಾಟರ್ ಈಗ ಟೀನೇಜರ್. ಅವಳು ತನ್ನ ಮದರ್ ರೋಬೋಟ್ಗೆ ಏನಾದರೂ ಮಾಲ್ ಫಂಕ್ಷನ್ ಬಂದ ಸಂದರ್ಭದಲ್ಲಿ ಅವಳೇ ಅದನ್ನು ರಿಪೇರಿ ಮಾಡ್ತಾಳೆ. ಇನ್ನು ಮದರ್ ರೋಬೋಟ್ ತನ್ನ ಡಾಟರ್ಗೆ ಹ್ಯೂಮನ್ ಎಥಿಕ್ಸ್ ಅನ್ನು ಹೇಳಿಕೊಡ್ತಾ ಮುಂದೆ ತನ್ನ ಮಗಳು ಗುಡ್ ಹ್ಯೂಮನ್ ಆಗಿ ಬದುಕಬೇಕು ಅಂತ ಆಸೆ ಪಡ್ತಾ ಇರ್ತಾಳೆ. ಒಂದಿನ ಆ ಫೆಸಿಲಿಟಿಯಲ್ಲಿ ಇದ್ದಕ್ಕಿದ್ದಾಗೆ ಪವರ್ ಕಟ್ ಆಗುತ್ತೆ. ಇನ್ನು ಮದರ್ ರೋಬೋಟ್ ಕೂಡ ರೀಚಾರ್ಜ್ ಮೋಡ್ನಲ್ಲಿ ಇರೋದ್ರಿಂದ ಡಾಟರ್ ಎಲೆಕ್ಟ್ರಿಸಿಟಿ ಕಂಟ್ರೋಲ್ ರೂಮ್ಗೆ ಹೋಗಿ ಏನಾಯ್ತು ಅಂತ ನೋಡತೊಡಗ್ತಾಳೆ. ಅಲ್ಲಿ ಒಂದು ವೈರ್ ಕಟ್ ಆಗಿರೋದು ಕಾಣಿಸುತ್ತೆ. ಆನಂತರ ಕೆಳಗೆ ಶಬ್ದವಾಗುತ್ತೆ. ಡಾಟರ್ ಕೆಳಕ್ಕೆ ಹೋಗಿ ನೋಡ್ತಾಳೆ, ಅಲ್ಲೊಂದು ಇಲಿ ಕಾಣಿಸುತ್ತೆ. ಒಂದು ಬಾಟಲ್ನಲ್ಲಿ ಫುಡ್ ಹಾಕಿ ಆ ಇಲಿಯನ್ನ ಟ್ರ್ಯಾಪ್ ಮಾಡಿ ಹಿಡಿದುಕೊಳ್ತಾಳೆ ಮತ್ತು ಅದು ಕಟ್ ಮಾಡಿದಂತ ವೈರನ್ನು ರಿಪೇರಿ ಮಾಡಿ ಪವರ್ ಕಟ್ ಅನ್ನ ಸರಿಪಡಿಸ್ತಾಳೆ. ಡಾಟರ್ ಆ ಇಲಿಯನ್ನ ನೋಡಿ ಸಂತೋಷ ಪಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮದರ್ ರೋಬೋಟ್ ಬರುತ್ತೆ. ಡಾಟರ್ ಆ ಇಲಿಯನ್ನ ಮದರ್ಗೆ ತೋರಿಸ್ತಾಳೆ. ಅದಕ್ಕೆ ಮದರ್ ಹೇಳ್ತಾಳೆ, ಈ ರ್ಯಾಟ್ ಎಲ್ಲಿಂದ ಬಂತು, ಇದನ್ನೇನಾದ್ರೂ ನೀನು ಟಚ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಡಾಟರ್, ಇಲ್ಲ ನಾನು ಇದನ್ನ ಟಚ್ ಮಾಡಲಿಲ್ಲ, ಇದು ನನಗೆ ಪವರ್ ಕಂಟ್ರೋಲ್ ರೂಮ್ ಹತ್ರ ಸಿಕ್ತು ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಹೇಳ್ತಾಳೆ, ಮದರ್ ನೀವು ಹೊರಗಿನ ಪ್ರಪಂಚ ಸಂಪೂರ್ಣವಾಗಿ ಇನ್ಫೆಕ್ಷನ್ ಆಗಿದೆ, ಹೊರಗಿನ ಪ್ರಪಂಚದಲ್ಲಿ ಯಾರೂ ಬದುಕೇ ಇಲ್ಲ ಅಂತ ಹೇಳಿದ್ರಿ, ಹಾಗಾದ್ರೆ ಈ ರ್ಯಾಟ್ ಇನ್ನೂ ಬದುಕಿದೆ ಅಂದ್ರೆ ಇನ್ನೇರಾದ್ರೂ ಹ್ಯೂಮನ್ಸ್ ಬದುಕಿರ್ಬೋದಲ್ಲ ಅಂತ ಮದರ್ ಅನ್ನ ಕೇಳ್ತಾಳೆ. ಅದಕ್ಕೆ ಮದರ್ ರೋಬೋಟ್, ನನಗೆ ಗೊತ್ತಿರೋ ಹಾಗೆ ಹ್ಯೂಮನ್ಸ್ ಯಾರು ಬದುಕಿರೋದಕ್ಕೆ ಚಾನ್ಸ್ ಇಲ್ಲ ಮತ್ತು ಅಲ್ಲಿನ ವಾತಾವರಣ ಕೂಡ ಮನುಷ್ಯರು ಬದುಕೋದಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳ್ತಾ ಆ ಇಲಿಯನ್ನ ಫೈರ್ ಬಾಕ್ಸ್ಗೆ ಹಾಕಿ ಸುಟ್ಟು ಹಾಕ್ತಾಳೆ. ಇದೆಲ್ಲವನ್ನೂ ಕೂಡ ನೋಡಿದಂತ ಡಾಟರ್ ಆ ಇಲಿ ಬರ್ನ್ ಆಗೋದನ್ನ ನೋಡಿ ತುಂಬಾ ನೊಂದ್ಕೊಳ್ತಾಳೆ. ಆಗ ಡಾಟರ್ ಮದರ್ ಅನ್ನ ಕೇಳ್ತಾಳೆ, ಮದರ್ ಒಂದು ವೇಳೆ ನಿಮ್ಮ ಕ್ಯಾಲ್ಕುಲೇಷನ್ಸ್ ತಪ್ಪಾಗಿದ್ರು ಆಗಿರ್ಬೋದಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಮದರ್ ಹೇಳ್ತಾಳೆ, ಹೊರಗಿನ ಜಗತ್ತು ತುಂಬಾ ಪಾಯ್ಸನಸ್ ಆಗಿದೆ, ಅಲ್ಲಿಂದ ಯಾವುದೇ ವಸ್ತು ಒಳಕ್ಕೆ ಬಂದರೂ ಇದರೊಳಗಿನ ವೆದರ್ ಕೂಡ ಕಂಟಾಮಿನೇಟ್ ಆಗೋಗುತ್ತೆ ಅಂತಾಳೆ. ಇದಾದ ನಂತರ ಡಾಟರ್ ಹೊರ ಜಗತ್ತಿನ ಬಗ್ಗೆ ತುಂಬಾ ಕ್ಯೂರಿಯಸ್ ಆಗ್ತಾಳೆ. ಒಂದಿನ ನೈಟ್ ಮದರ್ ರೀಚಾರ್ಜ್ ನಲ್ಲಿ ಇರಬೇಕಾದ್ರೆ ಡಾಟರ್ ಹೊಸ ಪ್ರಪಂಚವನ್ನ ನೋಡೋಣ ಅಂತ ಒಂದು ಸ್ಪೆಷಲ್ ಸೂಟ್ ಹಾಕೊಂಡು ಮೇನ್ ಡೋರ್ ಹತ್ರಕ್ಕೆ ಹೋಗಿ ಏರ್ಲಾಕ್ ಓಪನ್ ಮಾಡ್ತಾಳೆ. ಆದ್ರೆ ಆ ಸಮಯದಲ್ಲಿ ಅಲ್ಲಿ ಗಾಯಗೊಂಡಿರುವಂತಹ ಲೇಡಿಯೊಬ್ಬಳು ಕಾಣಿಸ್ತಾಳೆ. ಅವಳು ಡಾಟರ್ನ ಹೆಲ್ಪ್ ಕೇಳ್ತಾಳೆ. ಡಾಟರ್ ಒಳಕ್ಕೆ ಹೋಗಿ ಸೇಫ್ಟಿ ಸೂಟ್ ತಂದು ಕೊಡ್ತಾಳೆ, ಅದನ್ನ ಹಾಕೊಳ್ಳೋದಕ್ಕೆ ಹೇಳ್ತಾಳೆ. ಆದ್ರೆ ಈ ಕಡೆ ರೀಚಾರ್ಜ್ ನಲ್ಲಿ ಇದ್ದಂತ ಮದರ್ಗೆ ಏರ್ಲಾಕ್ ಓಪನ್ ಆದಂತಹ ಸಿಗ್ನಲ್ ಬರುತ್ತೆ. ಇದರಿಂದಾಗಿ ಮದರ್ ಅಲ್ಲಿಂದ ಓಡ್ತಾ ಬರ್ತಾಳೆ. ಮದರ್ ಬರ್ತಾ ಇರೋದನ್ನ ನೋಡಿದಂತಹ ಡಾಟರ್ ಏರ್ಲಾಕ್ ಕ್ಲೋಸ್ ಮಾಡ್ತಾಳೆ. ಆದ್ರೆ ಮದರ್ಗೆ ಡೋರ್ ಓಪನ್ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ. ಮದರ್ ಡಾಟರ್ ಅನ್ನ ಯಾಕೆ ಏರ್ಲಾಕ್ ಅನ್ನ ಓಪನ್ ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ಡಾಟರ್, ಹಾಗೆ ಸುಮ್ಮನೆ ನೋಡೋಣ ಅಂತ ಓಪನ್ ಮಾಡಿದೆ, ಜಸ್ಟ್ ಹಿಂಗೆ ಓಪನ್ ಮಾಡಿ ಹಂಗೆ ಕ್ಲೋಸ್ ಮಾಡಿಬಿಟ್ಟೆ ಅಂತಾಳೆ. ಆಗ ಮದರ್ ಡಾಟರ್ಗೆ ವಾರ್ನಿಂಗ್ ಮಾಡ್ತಾಳೆ, ವಿತೌಟ್ ಮೈ ಪರ್ಮಿಷನ್ ನೀನು ಯಾವತ್ತೂ ಕೂಡ ಹೊರಗಡೆ ಹೋಗೋದಕ್ಕೆ ಅಲೋ ಮಾಡೋದಕ್ಕಾಗಲ್ಲ ಅಂತಾಳೆ. ಪೂರಾ ಜಗತ್ತೇ ಕಂಟಾಮಿನೇಟ್ ಆಗಿ ಹೋಗಿದೆ, ಅದಕ್ಕೊಂದು ಸರಿಯಾದ ಟೈಮ್ ಬಂದ ನಂತರ ನೀನೇ ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾಳೆ. ನಂತರ ಮದರ್ ಡಾಟರ್ಗೆ ಒಂದು ಎಕ್ಸಾಮ್ ಕೊಡೋದಕ್ಕೆ ಅವಳನ್ನ ಕರೆದುಕೊಂಡು ಹೋಗ್ತಾಳೆ. ಅವಳಿಗೆ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕಂತ ಒಂದು ಡಿವೈಸ್ ಅನ್ನ ಕೊಡಲಾಗುತ್ತೆ.
ನೀನು ಎಕ್ಸಾಮ್ ಮಾಡ್ತಾ ಇರು, ನನಗೊಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಮದರ್ ಒಳಕ್ಕೆ ಹೋಗ್ತಾಳೆ. ಅದೇ ಸಮಯವನ್ನ ಕಾಯ್ತಾ ಇದ್ದಂತ ಡಾಟರ್ ಒಳಕ್ಕೆ ಬಂದಂತ ಲೇಡಿ ಏನಾದ್ಲು ಅಂತ ನೋಡೋದಕ್ಕೋಸ್ಕರ ಅಲ್ಲಿಂದ ಓಡ್ತಾಳೆ. ಅಷ್ಟರಲ್ಲಾಗ್ಲೇ ಒಳಕ್ಕೆ ಬಂದಿದ್ದಂತ ಲೇಡಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಆಗ ಡಾಟರ್ಗೆ ಅವಳ ಬ್ಯಾಗ್ನಿಂದ ಒಂದು ಫೈರ್ ಆರ್ಮ್ ಸಿಗುತ್ತೆ. ಅವಳು ಅದನ್ನ ತನ್ನ ಹತ್ರ ಇಟ್ಕೊಳ್ತಾಳೆ. ನಂತರ ಅವಳನ್ನ ಎಬ್ಬಿಸಿ ಅವಳಿಗೆ ಕುಡಿಯೋದಕ್ಕಂತ ಒಂದಷ್ಟು ನೀರನ್ನು ಕೊಡ್ತಾಳೆ. ಆ ಲೇಡಿ ಆರಾಮಾಗಿರೋದನ್ನ ನೋಡಿದಂತ ಡಾಕ್ಟರ್ ಒಂದು ಸ್ವಲ್ಪ ಡೌಟ್ ಆಗ್ತಾಳೆ. ಮದರ್ ನೋಡಿದ್ರೆ ಹೊರ ಜಗತ್ತು ಪೂರಾ ಕಂಟಾಮಿನೇಟ್ ಆಗೋಗಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಕೆ ಮಾತ್ರ ಫುಲ್ ಹೆಲ್ತಿಯಾಗೇ ಇದ್ದಾಳಲ್ಲ ಅಂತ ಯೋಚನೆ ಮಾಡತೊಡಗ್ತಾಳೆ. ನಂತರ ಡಾಕ್ಟರ್ ಆ ಲೇಡಿಯನ್ನ ಒಂದು ಬಂಕರ್ ನಲ್ಲಿ ಬಚ್ಚಿರ್ತಾಳೆ. ಮತ್ತೆ ಅವಳಿಗೆ ಮೆಡಿಸಿನ್ ತಗೊಂಡ್ ಬರೋದಕ್ಕಂತ ಒಳಕ್ಕೆ ಹೋಗ್ತಾಳೆ. ಡಾಕ್ಟರ್ ಹೋಗಿ ಮೆಡಿಸಿನ್ ಕಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಮದರ್ ರೋಬೋಟ್ ಆ ಲೇಡಿ ಇದ್ದಂತ ರೂಮ್ ನ ಹತ್ತಿರಕ್ಕೆ ಬರುತ್ತೆ. ಅದನ್ನ ನೋಡಿದಂತ ಆ ಲೇಡಿ ಗನ್ ಅನ್ನು ಹುಡುಕತೊಡಗ್ತಾಳೆ. ಆದ್ರೆ ಗನ್ ಸಿಗದೆ ಹೋಗಿದ್ದರಿಂದ ಮದರ್ ರೋಬೋಟ್ಗೆ ಕಾಣಿಸದಾಗೆ ಅಲ್ಲೇ ಅಡಗಿಕೊಳ್ತಾಳೆ. ಕೆಲವು ನಿಮಿಷಗಳ ನಂತರ ಡಾಟರ್ ಅಲ್ಲಿಗೆ ಬರ್ತಾಳೆ. ಆಗ ಆ ಲೇಡಿ ಡಾಟರ್ ಅನ್ನ ನನ್ನ ಗನ್ ನನಗೆ ಕೊಡು ಅಂತ ಕೇಳ್ತಾಳೆ. ಆಗ ಡಾಟರ್ ತನ್ನ ಹತ್ರ ಇದ್ದಂತ ಮೆಡಿಸಿನ್ ಅನ್ನ ಆಕೆಗೆ ಕೊಟ್ಟು ಮತ್ತನ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಆ ಲೇಡಿ ಹೇಳ್ತಾಳೆ, ಇಲ್ಲೋಡು ನಿನಗೆ ಸಿಚುವೇಶನ್ ಅರ್ಥ ಆಗ್ತಾ ಇಲ್ಲ, ಹೊರಗಡೆ ಒಂದು ರೋಬೋಟ್ ಇದೆ, ಹಾಗಾಗಿ ತಕ್ಷಣ ನನಗೆ ಫೈರ್ ಗನ್ ಬೇಕು ಅಂತಾಳೆ. ಅದನ್ನ ಕೇಳಿದಂತ ಡಾಕ್ಟರ್, ಅಂದ್ರೆ ನೀನು ಮದರ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಲೇಡಿ, ಏನು ಮದರ, ಈ ತರದ ರೋಬೋಟ್ಗಳು ಹೊರಗೆ ತುಂಬಾ ಜನರನ್ನ ಕೊಂದಿರೋದನ್ನ ನಾನು ನನ್ನ ಕಣ್ಣಾರೆ ನೋಡಿದೀನಿ ಅಂತಾಳೆ. ನೀನ್ ಹೇಳುವಂತ ಮದರ್ ತರ ಇರೋ ರೋಬೋಟೆ ನನ್ನನ್ನು ಕೂಡ ಶೂಟ್ ಮಾಡ್ತು ಅಂತ ಹೇಳ್ತಾ ಆ ಡಾಕ್ಟರ್ ಹತ್ರ ಇದ್ದಂತ ಗನ್ನನ್ನ ತೆಗೆದುಕೊಳ್ತಾಳೆ. ತಕ್ಷಣ ಆ ಲೇಡಿ ಮದರ್ ರೋಬೋಟ್ ಕಡೆ ಶೂಟ್ ಮಾಡ್ತಾ ಹೋಗ್ತಾಳೆ. ಆದ್ರೆ ಮದರ್ ರೋಬೋಟ್ ಬುಲೆಟ್ ಗಳಿಗೆ ಎದರದೆ ನುಗ್ಗಿ ಬಂದು ಆ ಲೇಡಿಯನ್ನ ಹಿಡಿದುಕೊಳ್ತಾಳೆ. ಅವಳನ್ನ ಕೊಲ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಆಗ ಡಾಕ್ಟರ್ ಮದರ್ಗೆ ಹೇಳ್ತಾಳೆ, ಆ ಲೇಡಿಯನ್ನ ನಿಂತರನೇ ಇರೋ ರೋಬೋಟ್ ಶೂಟ್ ಮಾಡಿದೆ, ಹಾಗಾಗಿ ಅವಳು ಭಯ ಪಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆನಂತರ ಮದರ್ ರೋಬೋಟ್ ಆ ಲೇಡಿಯನ್ನ ಒಂದು ಲ್ಯಾಬ್ಗೆ ಕರ್ಕೊಂಡು ಹೋಗಿ, ನಿನ್ನ ಬಾಡಿಯಿಂದ ಬ್ಲಡ್ ಲಾಸ್ ಆಗ್ತಾ ಹೋಗ್ತಾ ಇದೆ, ಹಾಗಾಗಿ ನಿನಗೆ ಅರ್ಜೆಂಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತಾಳೆ. ಹ್ಯೂಮನ್ಸ್ಗೆ ಹೆಲ್ಪ್ ಮಾಡೋದೆ ನಮ್ಮ ಪ್ರೈಮರಿ ಮಿಷನ್. ಒಂದು ವೇಳೆ ಯಾರಾದರೂ ನಿಮ್ಮ ಥರ ಹೊರಗಡೆ ಇದ್ರೆ ನಮ್ಗೆ ಹೇಳಿ, ನಾವು ಅವರನ್ನ ಸೇವ್ ಮಾಡಿ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ತಾಳೆ. ಆದರೆ ಆ ಲೇಡಿ ಮದರ್ ರೋಬೋಟ್ ಅನ್ನ ನಂಬೋದಿಲ್ಲ. ಆಗ ಮದರ್ ಹೇಳ್ತಾಳೆ, ನೀವು ನನ್ನ ನಂಬದೇ ಹೋದ್ರೂ ಪರವಾಗಿಲ್ಲ, ಆದರೆ ಇಲ್ಲಿರುವಂತಹ ಮೆಡಿಸಿನ್ ಅನ್ನ ಯೂಸ್ ಮಾಡಿಕೊಂಡು ನೀವೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದರಿಂದಾಗಿ ಮದರ್ ರೋಬೋಟ್ಗೆ ಥ್ಯಾಂಕ್ಸ್ ಹೇಳಿದಂತ ಡಾಕ್ಟರ್ ಆ ಲೇಡಿಯ ಬ್ಯಾಗ್ ಅನ್ನು ಚೆಕ್ ಮಾಡ್ತಾಳೆ. ಅದರಲ್ಲಿ ಅವಳಿಗೆ ಡ್ರಾಯಿಂಗ್ ಮಾಡಿದಂತ ಬುಕ್ ಒಂದು ಕಾಣಿಸುತ್ತೆ. ಆ ಬುಕ್ ನಲ್ಲಿರುವಂತಹ ಡ್ರಾಯಿಂಗ್ಸ್ ಅನ್ನ ನೋಡಿ ಡಾಕ್ಟರ್ ಹೊರಗಡೆ ಇವರೆಲ್ಲರೂ ಕೂಡ ಇನ್ನೂ ಕೂಡ ಬದುಕಿದ್ದಾರೆ ಅಂತ ಅನ್ಕೊಂಡು ತುಂಬಾ ಖುಷಿ ಆಗ್ತಾಳೆ. ಡಾಕ್ಟರ್ ಆ ಲೇಡಿ ಹತ್ರಕ್ಕೆ ಹೋಗಿ ಈ ಬುಕ್ ನಲ್ಲಿ ಇರುವಂತವ್ರು ಯಾರು ಅಂತ ಅವಳನ್ನ ಕೇಳ್ತಾಳೆ. ಅದಕ್ಕೆ ಆ ಲೇಡಿ ಇವಳಿಗೆ ಆನ್ಸರ್ ಏನನ್ನು ಕೂಡ ಮಾಡದೆ, ನೀನು ಮದರ್ ಅಂತಿರುವಂತಹ ಆ ರೋಬೋಟ್ ಅನ್ನ ನೋಡ್ತಾ ಇದೀಯಾ, ಆದ್ರೆ ಆ ರೋಬೋಟ್ಗಳು ಹೊರಗಡೆ ಮಾಡ್ತಾ ಇರುವಂತಹ ನರಮೇಧ ನೀನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆ ನೈಟ್ ರಾತ್ರಿ ಡಾಕ್ಟರ್ ತನ್ನ ಮದರ್ ಅನ್ನ ಹೊರಗಡೆ ನಡೀತಾ ಇರುವಂತಹ ಘಟನೆಗಳಿಗೆಲ್ಲ ನಿಂತರ ಇರುವಂತಹ ರೋಬೋಟ್ಗಳೇ ಕಾರಣ ಅಂತ ಆಕೆ ಹೇಳ್ತಿದ್ದಾಳೆ ಅಂತಾಳೆ. ಅದಕ್ಕೆ ಮದರ್ ಹೇಳ್ತಾಳೆ, ನಿಂತರನ್ನೇ ಹೊರಗಡೆ ಏನ್ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ, ಮೊದಲು ನಾವು ಆ ಲೇಡಿಗೆ ಟ್ರೀಟ್ಮೆಂಟ್ ಕೊಡೋಣ, ಆನಂತರವೇ ಹೊರಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಲೇಡಿ ಮದರ್ ರೋಬೋಟ್ ತನಗೆ ಟ್ರೀಟ್ಮೆಂಟ್ ಮಾಡೋದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೆ ಆ ಡಾಕ್ಟರ್ ಆ ಲೇಡಿಗೆ ಬುಲೆಟ್ ತಗಲಿದ್ದಂತ ಜಾಗವನ್ನ ಸರ್ಜರಿ ಮಾಡಿ ಅದನ್ನ ಹೊರಕ್ಕೆ ತೆಗಿತಾಳೆ. ಅವಳ ಬಾಡಿಯಲ್ಲಿದ್ದಂತ ಬುಲೆಟ್ ಅನ್ನ ತೆಗೆದು ಅವಳನ್ನ ಸೇಫ್ ಮಾಡ್ತಾಳೆ. ಆನಂತರ ಹೊರಗಿನಿಂದ ಬಂದಿದ್ದಂತ ಲೇಡಿ ನಾರ್ಮಲ್ ಸ್ಟೇಜ್ಗೆ ಬಂದ ನಂತರ ಅವಳಿಗೆ ಫುಡ್ ಅನ್ನ ಸರ್ವ್ ಮಾಡ್ತಾ, ಹೊರ ಜಗತ್ತಿನಲ್ಲಿ ಬೇರೆ ಯಾರಿಗಾದ್ರೂ ಮೆಡಿಕಲ್ ಹೆಲ್ಪ್ ಬೇಕಾದ್ರೆ ನಮ್ಗೆ ಹೇಳಿ, ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತಾಳೆ. ಅದಕ್ಕೆ ಆ ಲೇಡಿ ಹೇಳ್ತಾಳೆ, ಹೊರಗಡೆ ಹೆಲ್ಪ್ ಕೇಳ್ತಾ ತುಂಬ ಜನ ಇದ್ದಾರೆ, ಅದನ್ನು ನಾನು ಕೂಡ ನಿನಗೆ ಹೇಳ್ತೀನಿ, ಆದರೆ ಈ ವಿಷಯವೆಲ್ಲವನ್ನು ಕೂಡ ನೀನು ಆ ರೋಬೋಗೆ ಹೇಳಬಾರ್ದು ಅಂತಾಳೆ. ಯಾಕಂದರೆ ರೋಬೋಗಳೇ ಹೊರಗಡೆ ಇರುವಂತಹ ನಮ್ಮೆಲ್ಲ ಸರ್ವೈವರ್ಸನ್ನು ಕೊಂದಾಕಿದ್ವು ಅಂತಾಳೆ. ನಮ್ಮದು ಒಂದು ಹ್ಯೂಮನ್ ಕ್ಯಾಂಪ್ ಇದೆ, ನೀನು ಕೂಡ ಹ್ಯೂಮನ್, ನೀನು ಅಲ್ಲಿಗೆ ಬಂದರೆ ಸೇಫಾಗಿ ಅಲ್ಲಿರ್ಬೋದು ಅಂತಾಳೆ. ಅಷ್ಟರಲ್ಲಿ ಮದರ್ ಅಲ್ಲಿಗೆ ಬರ್ತಾಳೆ ಡಾಟರ್ಗೆ, ನೀನಿನ್ನೂ ಎಕ್ಸಾಮ್ ಕಂಪ್ಲೀಟ್ ಮಾಡದೇ ಇರೋದ್ರಿಂದ ಅದನ್ನು ಕಂಪ್ಲೀಟ್ ಮಾಡು ಅಂತಾಳೆ. ಡಾಕ್ಟರ್ ಹೊರಗೆ ಬಂದ ನಂತರ ಮದರ್ ಹೇಳ್ತಾಳೆ, ಆ ಲೇಡಿ ನಮಗೆ ಸುಳ್ಳು ಹೇಳ್ತಿದ್ದಾಳೆ ಅಂತಾಳೆ. ಅದಕ್ಕೆ ಡಾಕ್ಟರ್ ಅದೇಕೆ ಅಂತ ಕೇಳ್ತಾಳೆ. ಆಗ ಮದರ್ ಆ ಲೇಡಿಗೆ ಶೂಟ್ ಆಗಿದ್ದ ಬುಲೆಟ್ ಮತ್ತು ಆಕೆಯ ಗನ್ನಲ್ಲಿದ್ದ ಬುಲೆಟ್ ಎರಡೂ ಕೂಡ ಮ್ಯಾಚ್ ಆಗ್ತಿದ್ದಾವೆ ಅಂತಾಳೆ. ಆ್ಯಂಡ್ ಆ ಗನ್ನಲ್ಲಿದ್ದಂತಹ ಈ ಥರದ ಬುಲೆಟ್ಗಳನ್ನು ರೋಬೋಗಳು ಯೂಸ್ ಮಾಡಲ್ಲ, ಮೇ ಬಿ ಬೇರೆ ಯಾರಾದರೂ ಆಕೆಯನ್ನು ಶೂಟ್ ಮಾಡಿರಬಹುದು ಅಂತಾಳೆ. ನಂತರ ಡಾಕ್ಟರ್ ಎಕ್ಸಾಮನ್ನು ಅಟೆಂಡ್ ಮಾಡ್ತಾಳೆ. ಫಿಸಿಕಲ್ ಟೆಸ್ಟ್, ಹೆಲ್ತ್ ಚೆಕಪ್ ಎಲ್ಲವನ್ನು ಕೂಡ ಪರ್ಫೆಕ್ಟಾಗಿ ಮಾಡ್ತಾಳೆ. ಮೊದಲಿಗಿಂತ ಈಗ ಡಾಕ್ಟರ್ ರಿಸಲ್ಟ್ ಚೆನ್ನಾಗಿರುತ್ತೆ. ಹೀಗಾಗಿ ಮದರ್, ಎಕ್ಸಾಮನ್ನು ನೀನು ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಅದರಿಂದ ನನಗೆ ಖುಷಿಯಾಗಿರೋದ್ರಿಂದ ನಿನ್ನನ್ನು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹ್ಯೂಮನ್ ಎಂಬ್ರಿಯೋಸ್ ಇರುವಂತಹ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ನಮ್ಮ ಫ್ಯಾಮಿಲಿಗೆ ನೆಕ್ಸ್ಟ್ ಬರುವಂತಹ ಮೆಂಬರನ್ನು ನೀನೇ ಸೆಲೆಕ್ಟ್ ಮಾಡು ಅಂತಾಳೆ.
ಡಾಟರ್ ಒಬ್ಬ ಬ್ರದರ್ ಎಂಬ್ರಿಯೋವನ್ನು ಸೆಲೆಕ್ಟ್ ಮಾಡ್ತಾಳೆ ಮತ್ತು ಅವಳೇ ತಾನಾಗಿ ಆ ಮೇಲ್ ಎಂಬ್ರಿಯೋವನ್ನು ಆರ್ಟಿಫಿಷಿಯಲ್ ಇನ್ಕ್ಯುಬೇಟರ್ನಲ್ಲಿ ಇನ್ಸರ್ಟ್ ಮಾಡ್ತಾಳೆ. ಅದು ಬೆಳೆದು ದೊಡ್ಡದಾಗೋದಕ್ಕೆ ಅತತ್ರ 24 ಗಂಟೆಗಳು ಬೇಕಾಗುತ್ತೆ. ಮತ್ತೊಂದು ಕಡೆ ನಾವು ಹೊರಗಡೆಯಿಂದ ಬಂದಿದ್ದಂತಹ ಲೇಡಿಯನ್ನು ನೋಡ್ತೇವೆ. ಅವಳು ಅಲ್ಲಿದ್ದ ಮೆಟಲ್ ಬಾಕ್ಸ್ ಅಂತ ಮುರಿದು ಅದರ ಚೂಪಾದ ಪೀಸನ್ನು ಹಿಡಿದುಕೊಳ್ತಾಳೆ. ಆಗ ಡಾಕ್ಟರ್ ಅಲ್ಲಿಗೆ ಬರ್ತಾಳೆ. ಈಗಲಾದರೂ ನಿಜ ಹೇಳು, ಅಸಲು ನೀನು ಯಾರು? ನಿನ್ನ ಬಾಡಿಯಲ್ಲಿ ಸಿಕ್ಕಂಥ ಬುಲೆಟ್ ಮತ್ತು ನಿನ್ನ ಗನ್ನಲ್ಲಿದ್ದಂಥ ಬುಲೆಟ್ ಎರಡೂ ಮ್ಯಾಚ್ ಆಗ್ತಿದ್ದಾವೆ ಅಂತಾಳೆ. ಆಗ ಲೇಡಿ, ನೀನು ಅದನ್ನು ನಿನ್ನ ಕಣ್ಣಾರೆ ನೋಡಿದ್ಯಾ? ಅದನ್ನು ಕೂಡ ಆ ರೋಬೋಟೇ ಅಲ್ವಾ ಹೇಳಿದ್ದು ಅಂತಾಳೆ. ಆ ರಾತ್ರಿ ಡಾಕ್ಟರ್ಗೆ ನಿದ್ರೆನೇ ಬರೋದಿಲ್ಲ. ಮದರ್ ರೀಚಾರ್ಜ್ನಲ್ಲಿ ಇದ್ದಾಗ ಅವಳು ಅಲ್ಲಿಂದ ಸೀಕ್ರೆಟ್ ರೂಮ್ಗೆ ಹೋಗಿ ಆ ಲೇಡಿಯ ಬಾಡಿಯಲ್ಲಿದ್ದಂಥ ಬುಲೆಟ್ ಮತ್ತು ಆ ಗನ್ನಲ್ಲಿದ್ದಂಥ ಬುಲೆಟ್ ಎರಡು ಮ್ಯಾಚ್ ಆಗ್ತಿದ್ದಾವ ಅಂತ ನೋಡ್ತಾಳೆ. ಆದರೆ ಅವೆರಡು ಮ್ಯಾಚ್ ಆಗದೆ ಹೋಗಿದ್ದರಿಂದ ಮದರ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾಳೆ ಅಂತ ಅಂದ್ಕೋತಾಳೆ. ಹಾಗೇನೆ ಆಕೆ ಮತ್ತೊಂದಷ್ಟು ಲಾಕರ್ಗಳನ್ನು ಓಪನ್ ಮಾಡ್ತಾ ಅದರಲ್ಲಿ ಏನೇನಿದೆ ಅಂತ ಚೆಕ್ ಮಾಡತೊಡಗ್ತಾಳೆ. ಅದರಲ್ಲಿ ಒಂದಷ್ಟು ಡಿವೈಸ್ಗಳು ಇರ್ತವೆ. ಹೀರೋಯಿನ್ ಎಕ್ಸಾಮ್ ಅಟೆಂಡ್ ಮಾಡಿದ ಹಾಗೆ ಮತ್ತೊಂದಷ್ಟು ಮಂದಿ ಎಕ್ಸಾಮನ್ನು ಅಟೆಂಡ್ ಮಾಡಿರ್ತಾರೆ. ಆ ರಿಸಲ್ಟ್ಸನ್ನು ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿದ್ದಂಥ ಒಬ್ಬ ಹುಡುಗಿ ಆ ಎಕ್ಸಾಮಲ್ಲಿ ಫೇಲ್ ಆಗಿರ್ತಾಳೆ. ಹೀಗೆ ಎಕ್ಸಾಮ್ ಅಟೆಂಡ್ ಮಾಡಿದಂತಹ ಹಲವಾರು ಡಿವೈಸ್ಗಳು ಅಲ್ಲಿ ಕಾಣಿಸ್ತವೆ. ಆದರೆ ಅವಳ ಥರನೇ ಇರಬೇಕಾದಂತಹ ಮಕ್ಕಳು ಅಲ್ಲಿರೋದಿಲ್ಲ. ಅವಳು ಅಲ್ಲಿಂದ ಹ್ಯೂಮನ್ ಎಂಬ್ರಿಯೋಸ್ ಇದ್ದಂಥ ರೂಮ್ಗೆ ಹೋಗಿ ಅದನ್ನು ಚೆಕ್ ಮಾಡ್ತಾಳೆ. ಅಲ್ಲಿ ಹಲವಾರು ಹ್ಯೂಮನ್ ಎಂಬ್ರಿಯೋಸ್ ಖಾಲಿಯಾಗಿರೋದು ಗೊತ್ತಾಗುತ್ತೆ. ಅವಳಿಗೆ ಅನುಮಾನ ಹೆಚ್ಚಾಗ್ತಾ ಅಲ್ಲಿಂದ ಡಿಸ್ಕ್ರಿಮಿನೇಷನ್ ಸೆಂಟರ್ಗೆ ಹೋಗಿ ಅಲ್ಲಿದ್ದ ಬೂದಿಯನ್ನು ಚೆಕ್ ಮಾಡ್ತಾಳೆ. ಅದರೊಳಗೆ ಒಂದೆರಡು ಮೂಳೆಗಳು ಕಾಣಿಸ್ತವೆ. ಆಗ ಅವಳಿಗೆ ಒಂದು ವಿಷಯ ಅರ್ಥವಾಗುತ್ತೆ, ಎಕ್ಸಾಮ್ನಲ್ಲಿ ಫೇಲ್ ಆದಂತಹ ಎಲ್ಲರನ್ನೂ ಕೂಡ ಮದರ್ ಕೊಂದಾಗ್ತಿದ್ದಾಳೆ ಅಂತ.